ಅವ್ರು ಬಿಡುವಂಥ ಕೂದಲೇ ಸರಿಯಿಲ್ಲ, ಆ ಸ್ಟೈಲ್ ಸರಿಯಿಲ್ಲ, ದರ್ಶನ್ ಕೂದಲು ಬಿಟ್ಟಿದ್ದಕ್ಕಂಗೆ ಆಯಿತು ಅಂತ ಹೇಳಿ, ಕೂದಲು ಬಿಟ್ಟರೆ ಆಗಾಗತ್ತೆ, ಗ್ರಾಚಾರ ಸರಿಯಿಲ್ಲ ಅಂತ ಹೇಳ್ತಿರಲ್ಲ ನೀವು, ಇದು ಯಾವ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಉಲ್ಲೇಖ ಆಗಿದೆ ಹೇಳಿ. ಅಪ್ಪ ಇವ್ರು ಹೇಳಿದಾಗೆ ಮನೆ ನಾವು ಕಟ್ಕೊಂಡಿದ್ದೀವಿ ಚೇಂಜ್ ಮಾಡ್ಕೊಂಬಿಡೋಣ, ನಂಬರ್ಗಳು ಮೊಬೈಲ್ಗಳು ಕಾರ್ ನಂಬರ್ಗಳು ನಾವು ತಗೊಂಡಿದ್ದೀವಿ ಚೇಂಜ್ ಮಾಡ್ಕೊಂಬಿಡೋಣ, ಕೊನೆಗೆ ಕೂದಲೇ ಸರಿಯಿಲ್ಲ, ದೇಹನೇ ಸರಿಯಿಲ್ಲ, ದೇಹದ ಅಂಗಾಂಗಗಳು ಸರಿಯಿಲ್ಲ ಅಂದರೆ ನಾವು ಬದಲಾವಣೆ ಮಾಡ್ಕೊಳಕ್ಕಾಗತ್ತಲ್ರಿ. ದೇಹದ ಒಂದೊಂದು ಅಂಗಾಂಗಗಳನ್ನು ಪರೀಕ್ಷೆ ಮಾಡಿ, ಈ ಅಂಗಾಂಗ ಸರಿಯಿಲ್ಲ, ಈ ದೋಷ ಇದೆ, ಆ ದೋಷ ಇದೆ, ಹೇಳುವಷ್ಟರ ಮಟ್ಟಕ್ಕೆ ಈ ಪೊಳ್ಳು ಜ್ಯೋತಿಷಿಗಳು, ನ್ಯೂಮರಾಲಜಿಸ್ಟ್ಗಳು, ಭವಿಷ್ಯಗಾರರು ನಮ್ಮ ಮೇಲೆ ಗದ ಪ್ರಕಾರ ಮಾಡಿ. ನಮಸ್ಕಾರ. ಮನುಷ್ಯ ಹುಟ್ಟಿದಾಗ ಏನೂ ನೋಡಲಿಲ್ಲ, ಸಾವಿರಾರು ವರ್ಷಗಳ ಕಾಲ ಜೀವನ ಮಾಡ್ಕೊಂಡು ಬಂದಿದ್ದಾನೆ. ಇತ್ತೀಚೆಗೆ ಈ ಮನುಷ್ಯ ಅತಿ ಹೆಚ್ಚು ಬೆಳೆದ ಹಾಗೆಲ್ಲ, ಅವನು ಒಳಗಡೆ ಇರತಕ್ಕಂಥ ದುರಾಸೆ ಹೆಚ್ಚಾದಾಗೆಲ್ಲ ಸುಳ್ಳುಗಳ ಕಂತೆ ಸರಮಾಲೆಯಾಗಿ ಮುಂದುವರಿತಾ ಇದೆ. ಒಂದಿಷ್ಟು ಅನ್ನ ತಿನ್ನಕ್ಕೇನೆಲ್ಲ ಸುಳ್ಳು ಹೇಳಬೇಕು, ಜನಗಳನ್ನ ಎದುರಿಸ್ಬೇಕು, ಭಯಪಡಿಸ್ಬೇಕಲ್ವಾ. ಈಗ ಬನ್ನಿ, ವಾಸ್ತು ಸರಿಯಿಲ್ಲ ಅಂದರು, ಪಂಚಾಂಗ ಸರಿಯಿಲ್ಲ ಅಂದರು, ನೀನು ಹುಟ್ಟಿದ್ದ ಸಮಯನೇ ಸರಿಯಿಲ್ಲ ಅಂದರು, ಸತ್ಯದ ಗಳಿಗೆನೂ ಸರಿಯಿಲ್ಲ ಅಂದರು. ಸರಿ, ಇದೆಲ್ಲ ಸರಿಯಿಲ್ಲ 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 ಬಹಿದು ಒಳಗಡೆನೇ ಬದಿಕೊಂಡು ಬಂದ್ವಿ. ನೆಕ್ಸ್ಟ್ ಹಾಗಾದ್ರೆ ಅಸ್ತ ಸಮುದ್ರಕ್ಕೆ ಸರಿಯಿಲ್ಲ, ಅಸ್ತ ಇಲ್ದಲೇ ಇದ್ರಿಗೆ ಅಸ್ತ ಸಮುದ್ರಕ್ಕೆ ಹಿಂಗೆ ಹೇಳೋಕ್ಕಾಗತ್ತೆ? ನೀನು ಹುಟ್ಟಬೇಕಾದಾಗ ಈ ಗಳಿಗೆ ಸರಿಯಿಲ್ಲ, ನೀನು ಹುಟ್ಟಬೇಡ ಅಂತ ಯಾರಾದ್ರು ಹೇಳಲಿಕ್ಕೆ ತಡಿಲಿಕ್ಕಾಗುವಷ್ಟು ಶಕ್ತಿ ಯಾರಿಗಾರ ಇದೆಯಾ? ನೀನು ಈ ಕ್ಷಣದಲ್ಲಿ ಸಾಯ್ಬೇಡ, ಆ ಗಳಿಗೆ ಸರಿಯಿಲ್ಲ ಅಂತ ಹೇಳೋಂಥವ್ರು ಯಾರಾದ್ರು ಇದ್ದಾರ? ಸತ್ತ ಮೇಲೆ, ಹುಟ್ಟಿದ ಮೇಲೆ, ಆದಮೇಲೆ ಹೇಳೋಂಥವ್ರು ಸಾಕಷ್ಟು ಇದ್ದಾರೆ. ನಾನು ಈಗ ಬರ್ತೀನಿ ಒಬ್ಬ ಸೆಲೆಬ್ರಿಟಿ ಬಗ್ಗೆ. ಆರ್ ಆರ್ ನಗರದಲ್ಲಿ ವಾಸ ಮಾಡೋರು ಒಬ್ಬರು ಕೂಡ ಸುರಕ್ಷಿತವಾಗಿ ಚೆನ್ನಾಗಿಲ್ಲ, ಅವ್ರ ಗ್ರಹಚಾರ ಸರಿಯಿಲ್ಲ ಅಂದರು ಒಬ್ಬರು. ಸರಿ, ಆರ್ ಆರ್ ನಗರದಲ್ಲಿ ವಾಸವಾಗಿರೋರು ಯಾರು ಎಲ್ಲರೂ ಚೆನ್ನಾಗಿ ಇಲ್ವೇ ಇಲ್ವಾ? ಬಿಡಿ, ಅವ್ರು ವಾಸ ಆಗಿರೋ ಮನೆ ಸರಿಯಿಲ್ಲ, ವಾಸ್ತು ಸರಿಯಿಲ್ಲ ಅಂದರು. ಮನೆ ಏನು ಮಾಡುತ್ತೆ? ಸರಿ, ಅದನ್ನು ಆಯಿತು. ಅವ್ರು ಬಳಸಕ್ಕಂಥ ನ್ಯೂಮರ್ ನಂಬರ್ಗಳು, ಕಾರ್ಗಳು, ಪ್ಲೇಟ್ಗಳು, ಅವು ಸರಿಯಿಲ್ಲ. ಸರಿ, ಇನ್ನೊಬ್ರು ಬಂದರು ಅವ್ರು ಬಳಸುವಂಥ ಮೊಬೈಲ್ ಸರಿಯಿಲ್ಲ. ಕೊನೆಗೆ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಗೊತ್ತಾ? ಅವ್ರು ಬಿಡುವಂಥ ಕೂದಲೇ ಸರಿಯಿಲ್ಲ, ಆ ಸ್ಟೈಲ್ ಸರಿಯಿಲ್ಲ ಅಂದರು. ನನಗೆ ಎ ಪಿ ಜೆ ಅಬ್ದುಲ್ ಕಲಾಂ ಜ್ಞಾಪಕಕ್ಕೆ ಬರ್ತಾರೆ. ಒಬ್ಬ ಸೈಂಟಿಸ್ಟ್, ರಾಷ್ಟ್ರ ಮಟ್ಟದ ರಾಷ್ಟ್ರಪತಿಯಾದರೂ ಕೂದಲನ್ನು ಯಾರೇನು ಹೇಳಿದ್ರು ಚೇಂಜ್ ಮಾಡಲೇ ಇಲ್ಲ, ಅವ್ರು ರಾಷ್ಟ್ರಪತಿಯಾದರು. ಹಾಗೆ ಕೂದಲು ಹುಟ್ಟಿದಾಗ್ಲಿಂದ ಶೇವಿಂಗ್ ಮಾಡಿಸ್ಕೊಳ್ಳೋವಷ್ಟು ಕೂಡ ದುಡ್ಡಿಲ್ಲ ಎಷ್ಟೋ ಜನಕ್ಕೆ. ಜೀವನ ಮಾಡಿಲ್ವ, ತೃಪ್ತಿಯಾದ ಜೀವನ ಮಾಡಿದ್ದಾರೆ, ಸಂತೋಷವಾಗಿ ಪರಿಪ್ರಕೃತಿ ಒಳಗಡೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇತ್ತೀಚೆಗೆ ನಾವು ಕೂದಲು ಅದು ಇದು ಈ ಒಂಥರದ ನಾಗರಿಕತೆ ಬೆಳೆದಂಗೆಲ್ಲ ನಾವು ಕಟ್ ಮಾಡೋದು, ಹಾಗೆ ಮಾಡೋದು, ಹೀಗೆ ಮಾಡೋದು ಮಾಡ್ತಾ ಇದ್ದೀವಿ. ನಾಳೆ ಇನ್ನೇನು ಹೇಳ್ತಾರೆ ಗೊತ್ತಾ ಇವರು? ನಿಮ್ಮ ಕೂದಲು ಸರಿಯಿಲ್ಲ, ನಿಮ್ಮ ಕಣ್ಣು ದೃಷ್ಟಿನೇ ಸರಿಯಿಲ್ಲ, ಉಬ್ಬು ಸರಿಯಿಲ್ಲ, ಮೂಗೇ ಸರಿಯಿಲ್ಲ, ಬಾಯಿ ಸರಿಯಿಲ್ಲ, ದೇಹದ ಒಂದೊಂದು ಅಂಗಾಂಗಗಳನ್ನು ಪರೀಕ್ಷೆ ಮಾಡಿ, ಈ ಅಂಗಾಂಗ ಸರಿಯಿಲ್ಲ, ಈ ದೋಷ ಇದೆ, ಆ ದೋಷ ಇದೆ, ಇನ್ನೊಂದು ದೋಷ ಇದೆ ಅಂತ ಹೇಳುವಷ್ಟರ ಮಟ್ಟಕ್ಕೆ ಈ ಪೊಳ್ಳು ಜ್ಯೋತಿಷಿಗಳು, ನ್ಯೂಮರಾಲಜಿಸ್ಟ್ಗಳು, ಭವಿಷ್ಯಗಾರರು ನಮ್ಮ ಮೇಲೆ ಗದ ಪ್ರಕಾರ ಮಾಡ್ತಾರೆ. ಹೋಗ್ಲಿ ಅಪ್ಪ, ಇವ್ರು ಹೇಳಿದಾಗೆ ಮನೆ ನಾವು ಕಟ್ಕೊಂಡಿದ್ದೀವಿ ಚೇಂಜ್ ಮಾಡ್ಕೊಂಬಿಡೋಣ, ನಂಬರ್ಗಳು ಮೊಬೈಲ್ಗಳು ಕಾರ್ ನಂಬರ್ಗಳು ನಾವು ತಗೊಂಡಿದ್ದೀವಿ ಚೇಂಜ್ ಮಾಡ್ಕೊಂಬಿಡೋಣ, ಕೊನೆಗೆ ಕೂದಲೇ ಸರಿಯಿಲ್ಲ, ದೇಹನೇ ಸರಿಯಿಲ್ಲ, ದೇಹದ ಅಂಗಾಂಗಗಳು ಸರಿಯಿಲ್ಲ ಅಂದರೆ ನಾವು ಬದಲಾವಣೆ ಮಾಡ್ಕೊಳಕ್ಕಾಗತ್ತೆ ಅಂದ್ರಿ? ಪ್ರಕೃತಿಯ ಧರ್ಮ ರೀ ಅದು. ಆ ಪ್ರಕೃತಿಯೊಳಗೆ ನಾವು ಹುಟ್ಟುತ್ತೀವ್ರಿ. ಹಾಗಾದ್ರೆ ನಮ್ಮ ದೇಶದವ್ರಿಗೆ ಈಗೀಗ ಸರಿಯಿಲ್ಲ ಅಂದರೆ ಬೇರೆ ದೇಶದವ್ರು ಎಲ್ಲರೂ ಚೆನ್ನಾಗಿಲ್ವೇನ್ರಿ? ಏನ್ರಿ ಮಾತಾಡ್ತಾರೆ ಇವರು? ಆದಮೇಲೆ ಎಲ್ಲರೂ ಹೇಳಾರೆ? ಆಗದಕ್ಕಿಂತ ಮುಂಚೆ ಇದೆಲ್ಲ ಹೇಳ್ಬಿಟ್ಟಿದ್ರೆ ಮೀಡಿಯಾದ ಬಂದು ಫೋರ್ಸ್ ಕೊಟ್ಕೊಂಡು ಮಾತನಾಡ್ತಾರಲ್ಲ ಇವರು, ಮುಂಚೆನೇ ಹೇಳಿದ್ದಿದ್ರೆ ಇದೆಲ್ಲ ಅನಾಹುತಗಳನ್ನ ತಪ್ಪಿಸ್ಬೋದಾಗಿತ್ತಲ್ವಾ? ಯಾಕ್ರಿ ಈ ಕೂದಲು ಹಿಂಗೆ ಸರಿಯಿಲ್ಲ ಅಂದರೆ ಕೂದಲಿಗೆ ತಲೆನಲ್ಲಿ ಕೂದಲು ಇಲ್ಲ ಅಂದರೆ
ಯೋಚನೆ ಮಾಡ್ರಿ. ಅಸ್ತ ಸಮುದ್ರಕ್ಕೆ ಅಸ್ತನೇ ಇಲ್ಲ ಅಂದರೆ ಯೋಚನೆ ಮಾಡಬೇಕಾಗತ್ತಲ್ವ. ಉಬ್ಬು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಕಣ್ಣಿನ ದೃಷ್ಟಿ ನೋಡ್ಕೊಂಡು ಹೇಳ್ತೀನಿ, ನಿನ್ನ ಮುಖ ನೋಡ್ಕೊಂಡು ಹೇಳ್ತೀನಿ, ಏನು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳೋಕ್ಕೂ ಒಂದು ಮಿತಿ ಬೇಕಲ್ವ. ಆದಮೇಲೆ ಯಾರು ಬೇಕಾದ್ರೂ ಹೇಳ್ಬೋದು, ಆಗೋದಕ್ಕಿಂತ ಮುಂಚೆ ಹೇಳೋದಿದೆಯಲ್ಲ. ಇವರುಗಳಲ್ಲೇ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಎಲ್ಲರೂ ಒಂದು ಕಡೆ ಸೇರ್ಕೊಂಬಿಟ್ಟು ನಾವೆಲ್ಲ ಒಂದೇ ಸುಳ್ಳು ಹೇಳೋಣ ಅಂತ ಮಾಡ್ಕೊಳ್ರಿ, ಒಂದೇ ಥರ ಹೇಳೋಣ ಅಂತ ಮಾಡ್ಕೊಳ್ಳಿ, ಅದಕ್ಕಾದ್ರೂ ಒಂದಿಷ್ಟು ಬೆಲೆ ಇರುತ್ತೆ. ಯಾಕೆ ಜನರನ್ನು ಬಯದ ನಡುಗಳಲ್ಲಿ ಹಾಕಿ ಸರಿ ಇಲ್ಲ, ಹೀಗೆ ಸರಿ ಇಲ್ಲ, ನಾನು ಮೊದಲೇ ಹೇಳಿದ್ದೆ, ಹಾಗೆ ಹೇಳಿದ್ದೆ, ಈ ಸರಿ ಇಲ್ಲ, ಹಾಕೋ ಚಪ್ಪಲಿ ಸರಿ ಇಲ್ಲ, ತಿನ್ನೋ ಅನ್ನ ಸರಿ ಇಲ್ಲ, ಕೊನೆಗೆ ಎಲ್ಲಿ ಹೋಗ್ತಾರೆ ಗೊತ್ತೇ ಇವರು? ನಾಳೆ ಲೆಟ್ರಿನ್ ಮಾಡಬೇಕಾದ್ರೂ ಸಮಯ ಕೇಳ್ಕೊಂಡು ಹೋಗಿ ಮಾಡಬೇಕು, ಊಟ ತಿನ್ನಬೇಕಾದ್ರೂ ಸಮಯ ಕೇಳ್ಕೊಂಡು ಇವ್ರನ್ನ ಕೇಳ್ಕೊಂಡು ಮಾಡಬೇಕು. ಆ ಹಿಡಿತಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರ ಅಂತ ಒಂದು ಭಯ ಈಗ ಎಲ್ಲರನ್ನ ಕಾಡ್ತಾ ಇದೆ. ಕೂದಲು ಬಿಟ್ಟರೆ ಆಗಾಗತ್ತೆ, ಗ್ರಹಚಾರ ಸರಿ ಇಲ್ಲ ಅಂತ ಹೇಳ್ತಿರಲ್ಲ ನೀವು, ಇದು ಯಾವ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಉಲ್ಲೇಖ ಆಗಿದೆ ಹೇಳಿ? ಸ್ವಲ್ಪ ನಾವಾರು ಅಧ್ಯಯನ ಮಾಡ್ತೀವಿ, ಅಥವಾ ಕೂದಲು ಹೀಗೆ ಬಿಡಬೇಕು ಹಾಗೆ ಬಿಡಬೇಕು ಅಂತ ಎಲ್ಲರೂ ಬರ್ತಿದೆಯಾ ನೋಡಿ, ಉಲ್ಲೇಖ ಆಗಿದೆಯಾ ನೋಡಿ, ಹಾಗೇ ಬಿಡೋಣ. ಮೊದಲು ಒಂದು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗೋಣ, ಬೇಡ ನೂರಾರು ವರ್ಷಗಳ ಹಿಂದಕ್ಕೆ ಹೋಗೋಣ. ಕೂದಲು ತಮ್ಮಷ್ಟು ತಾವೇ ಬಿದ್ದೋಗ್ತಾ ಇದ್ದವು, ನಾವು ನಾವೇ ಕಟ್ ಮಾಡ್ಕೋತಾ ಇದ್ವಿ. ಪ್ರಾಣಿಗಳು ಕೂದಲುಗಳು ಕಟ್ ಮಾಡ್ಕೊಳ್ತಾವ? ನಮ್ಮ ನಾಗರಿಕತೆ ಬೆಳೆದ ಹಾಗೆಲ್ಲ ನಾವು ಒಂದಿಷ್ಟು ಬದಲಾವಣೆ ಆಗ್ತಾ ಇದ್ವಿ, ಸ್ಟೈಲ್ ಚೇಂಜ್ ಮಾಡ್ಕೋತಾ ಇದ್ವಿ ಅಷ್ಟೇ. ಆ ಸ್ಟೈಲೇ ಒಂದು ವಾಸ್ತುನದಾದರೆ ಎಂಥ ಮಂಕು ದಾರಿಗೆ ನಮ್ಮನ್ನು ಮೌಢ್ಯತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಜನ, ಯೋಚನೆ ಮಾಡಬೇಕಾಗಿತ್ತು. ದರ್ಶನ್ ಕೂದಲು ಬಿಟ್ಟಿದ್ಕೆ ಹಂಗಾಯ್ತು ಅಂತ ಹೇಳ್ತೀರಿ, ಎಸ್. ಹಾಗಾದ್ರೆ ಯಶ ಕೂದಲು ಬಿಟ್ಟಿದ್ಕೆ ಹಾಗಾಯ್ತು ಅಂತ ಹೇಳ್ತೀರಿ, ಸುದೀಪ್ ಕೂದಲು ಬಿಟ್ಟಿದ್ಕೆ ಹೀಗಾಯ್ತು ಅಂತ ಹೇಳ್ತಾರೆ. ಹಾಗಾದರೆ ಓಡೋ ಕುದುರೆ ಗೆದ್ದರೆ ಕೂದಲು ಹಾಗಿತ್ತು ಬಿಟ್ಟಿದ್ರು, ಸೋತ್ರೆ ಈಗ ಕೂದಲು ಈಗ ಬಿಟ್ಟಿದ್ದಾರೆ ಹಾಗಿತ್ತು ಅಂತ ಹೇಳ್ತಾರೆ. ಹಾಗಾದರೆ ಅನೇಕ ವಿಜ್ಞಾನಿಗಳು, ಅನೇಕ ಪ್ರಜ್ಞಾವಂತರು ಕೂದಲು ಬಿಟ್ಟಿದ್ದಾರೆ, ಅವರೆಲ್ಲ ಅತಿ ಎತ್ತರಕ್ಕೆ ಬೆಳೆದಿಲ್ವಾ? ಹಾಗಾದರೆ ಒಂದು ಲೀಸ್ಟ್ ಮಾಡಿಕೊಡಿ, ಯಾರು ಕೂದಲು ಬಿಡಬೇಕು, ಯಾರು ಕೂದಲು ಬಿಡಬಾರ್ದು, ಹೇಗೆ ಬಿಡಬೇಕು ಅನ್ನೋದ್ರ ಬಗ್ಗೆ ಲೀಸ್ಟ್ ಮಾಡೋಕ್ಕಾಗತ್ತಾ? ಎಲ್ಲರೂ ಕೂತ್ಕೊಂಡು ಒಂದು ರೀತಿ ಹೇಳಿ, ಎಲ್ಲರ ಮಾತನ್ನು ಒಂದು ಕಡೆ ಸರಿಯಾಗಿ ಹೇಳಿದ್ರೆ ಕೇಳ್ಬೋದೇನೋ, ಕೇಳೋಂಥರಿದ್ದರೆ. ಸೋತ ಮೇಲೆ ಆ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅಂತ ಹೇಳಿ ಆಗ್ತಿರಲ್ಲ, ಹಳ್ಳಕ್ಕೆ ಬೀಳೋದಕ್ಕಿಂತ ಮುಂಚೆ ಇವೆಲ್ಲವನ್ನು ಕೂಡ ಒಂದು ಲೀಸ್ಟ್ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವ? ಮೊನ್ನೆ ಒಬ್ಬರು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತನಾಡ್ತಾರೆ, ಚಂಡಿಕಾ ಹೋಮ ಮಾಡಿಸಿದ್ರೆ, ಆ ಪೂಜೆ ಮಾಡಿಸಿದ್ರೆ, ಈ ಪೂಜೆ ಮಾಡಿಸಿದ್ರೆ ಜಡ್ಜ್ಮೆಂಟ್ ಕೊಡುವಂಥ ಜಡ್ಜ್ಗಳ ಮನಸ್ಸನ್ನು ಬದಲಾವಣೆ ಮಾಡ್ಬೋದು ಅಂತ. ಎಂಥ ವಿಪರ್ಯಾಸ ಮಾತು, ಸಂವಿಧಾನಕ್ಕೆ ವಿರುದ್ಧವಾದ ಮಾತು. ಇದನ್ನು ನೋಡ್ತಾ ಇರ್ತಕ್ಕಂಥ ಲಕ್ಷಾಂತರ ಮಂದಿಯ ಮನಸ್ಸು ಏನಾಗತ್ತೆ? ಹೋ, ನಾನು ಕೊಲೆ ಮಾಡಿಬಿಟ್ರೆ, ಕೊಲೆ ಮಾಡಿಬಿಟ್ಟು ಬಂದ್ಬಿಟ್ಟು ಒಂದಿಷ್ಟು ಹೋಮ ಹವನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಜಡ್ಜ್ ಮನಸ್ಸನ್ನೇ ಬದಲಾವಣೆ ಮಾಡಿಬಿಟ್ರೆ ನಾನು ಬದುಕಿ ಹೊರಗಡೆ ಬರ್ಬೋದು ಅಂತ. ದರ್ಶನ್ ಆ ಒಂದು ಕೇಸಲ್ಲಿ ಒಂದಿಷ್ಟು ಹೋಮ ಹವನ ಹಾಗೆ ಹೀಗೆ ಮಾಡಿಬಿಟ್ರೆ ಜಡ್ಜ್ ಮನಸ್ಸು ಬದಲಾಗ್ಬೋದು ಅಂತ ಹೇಳಿಕೆ ಕೊಡುವಂಥ ನೀವು, ಇದು ಕಾನೂನಿನ ವಿರುದ್ಧವಾದ ಹೇಳಿಕೆ ಅಲ್ವಾ? ಸಂವಿಧಾನದ ವಿರುದ್ಧವಾದ ಹೇಳಿಕೆ ಅಲ್ವಾ? ಮಾಡಬಾರ್ದು, ಮಾಡಿದ್ದಾದಮೇಲೆ ಹೋಗಿ ನಾವೆಲ್ಲ ಪೂಜೆ ಪುನಸ್ಕಾರ ಇನ್ನೇನೋ ಮಂತ್ರ ತಂತ್ರಗಳನ್ನು ಮಾಡಿ ಬದಲಾವಣೆ ಮಾಡ್ತೀನಿ ಅಂತ ಹೇಳುವಂಥದ್ದು ಎಂಥ ವಿಪರ್ಯಾಸವಾದ ಮಾತು. ಇದನ್ನೇನಾರ ಅನೇಕ ನ್ಯಾಯಾಧೀಶರಾಗಲಿ, ಲಾಯರ್ಗಳಾಗಲಿ, ನ್ಯಾಯವಾದಿಗಳಾಗಲಿ ಈ ಹೇಳಿಕೆಯನ್ನು ತೆಗೆದುಕೊಂಡ್ರೆ ಸಂವಿಧಾನದ ವಿರುದ್ಧ ಹೇಳಿಕೆ ಅಂತ ಹೇಳಿ ನಿಮ್ಮ ಮೇಲೇ ಸಾರ್ವಜನಿಕ ಹಿತಾಸಕ್ತಿಯ ಕೇಸ್ ಹಾಕ್ಬೋದಲ್ವ? ಮಾತನ್ನು ಆಡಬೇಕಾದಾಗ ಯೋಚನೆ ಮಾಡಬೇಕಾಗತ್ತೆ.
ಹಾಗಾದ್ರೆ ಇದನ್ನು ನೋಡಿದಂಥ ಅನೇಕ ವಿಕೃತ ಮನಸ್ಸುಗಳು, ಸರಿ ನಾನು ಇನ್ಮೇಲೆ ಕೊಲೆ ಮಾಡ್ಕೊಂಬರ್ತೀನಿ, ನಾನು ಕಳ್ಳತನ ಮಾಡ್ತೀನಿ, ನಾನು ಇನ್ನೇನೋ ದರೋಡೆ ಮಾಡಿಬಿಡ್ತೀನಿ, ಆಮೇಲೆ ಬಂದಮೇಲೆ ಒಂದಿಷ್ಟು ಕೇಸ್ ಎಲ್ಲ ಆಗ್ಬಿಡುತ್ತೆ, ಜೈಲ್ಗೆ ಹೋಗ್ಬಿಡ್ತೀನಿ, ಆಮೇಲೆ ಅಲ್ಲಿಂದ ಬಿಡಿಸ್ಕೊಳ್ಳೋಕ್ಕೆ ಹೋಮ ಅವನ ಪೂಜೆ ಪುನಸ್ಕಾರ ಎಲ್ಲ ಮಾಡಾದಮೇಲೆ ನಾನು ಮತ್ತೆ ಬಿಡಿಸ್ಕೊಂಡು ಹೊರಗಡೆ ಸಂತೋಷವಾಗಿ ಕಾಲ ಕಳಿತೀನಿ ಅಂತ ಹೇಳಿ ಮನಸ್ಸು ಮಾಡಿದರೆ ಏನಾಗತ್ತೆ? ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ. ನಾವೆಲ್ಲ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ಕಾಲ ಕಳೀತಾ ಇದ್ದೀವಿ. ದೇವರು, ಧರ್ಮ, ಪೂಜೆ, ಪುನಸ್ಕಾರ ಅವರವರ ಭಾವನೆಗಳಿಗೆ ಸಂಬಂಧಪಟ್ಟದ್ದು, ಸಾರ್ವಜನಿಕವಾಗಿ ಅಲ್ಲ. ಟೇಕ್ ಕೇರ್.